शिमारू के नए वीडियोस के लिए सब्सक्राइब कीजिए और बेल आइकन को दबाना ना भूलें। ಬಾಸ್, ಎಷ್ಟು ದಿನ ಆಯ್ತು ನೀವು ನನ್ಗೆ ಯಾವ ಗಿಫ್ಟೇ ಕೊಡ್ಲಿಲ್ಲ, ಮತ್ತೆ ನಾನು ಶಾಪಿಂಗ್ ಕೂಡ ಮಾಡಿಲ್ಲ. ನನ್ಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಬರೀ 15,000? ಬೇರೆ ಏನಾದರೂ ಕೇಳಿದ್ರೆ ಅದನ್ನು ಕೊಡ್ತಿದ್ನಲ್ಲ. ಇನ್ನೇನು ಪೇಮೆಂಟ್ ಬಂದ್ಬಿಡುತ್ತೆ, ಬರ್ತಿದ್ದಾಗೆ ತಗೊಂಡ್ಬಿಡು. ಮತ್ತೆ ಅದ್ರ ಬದಲಿಗೆ ನನಗೇನು ಸಿಗುತ್ತೆ? ನಿಮಗೆ ಅಯ್ಯೋ, ಹರೀಶ್ ಅವರೇ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಾನು ಇಲ್ಲಿಗೆ ನನ್ನ ದುಡ್ಡು ಯಾವತ್ತು ಕೊಡ್ತೀರಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀನಿ. ನಾನು ನಿಮ್ಮ ಬಿಸ್ನೆಸ್ ಮೇಲೆ ನನ್ನ ದುಡ್ಡನ್ನ ಹಾಕಿದ್ದೀನಿ, ಆದರೆ ನಿಮ್ಮ ಬಿಸ್ನೆಸ್ ಇವಾಗ ಪೂರ್ತಿಯಾಗಿ ಮುಳುಗೋಗಿದೆ. ಆದರೆ ನೀನಿಲ್ಲಿ ಮಜಾ ಮಾಡ್ತಾ ಇದೀಯಾ? ಹರೀಶ್ ಅವರೇ, ಏನಂತ ಮಾತಾಡ್ತಿದ್ದೀರಾ? ಬಿಸ್ನೆಸ್ ಅಂದ್ಮೇಲೆ ಲಾಭ ನಷ್ಟ ಇರುತ್ತೆ, ನಿಮ್ಗೆ ಗೊತ್ತಲ್ಲ. ಲಾಭ ಅಲ್ಲ, ಬರೀ ನಷ್ಟ ಅಷ್ಟೇ ಆಗ್ತಾ ಇರೋದಿಲ್ಲಿ. ನಾನು ಎಲ್ಲ ಡಾಕ್ಯುಮೆಂಟ್ಸ್ನೂ ನೋಡಿದೆ. ನೀನೊಂದು ಕೆಲಸ ಮಾಡೋ, ನಂದು ನನಗೆ ನನ್ನ ದುಡ್ಡನ್ನ ವಾಪಸ್ ಕೊಟ್ಬಿಡು. ಅಯ್ಯೋ ಹರೀಶ್ ಅವರೇ, ಹಾಗೆಲ್ಲ ಏನೂ ಇಲ್ಲ. ನನ್ನ ಮಾತು ಕೇಳಿ, ನಾನು ನಿಮಗೆ ಯಾಕೆ ಕೇಳಲಿ? ನನಗೆ ಅದರ ಅವಶ್ಯಕತೆ ಇಲ್ಲ. ಒಂದು ಬಿಸ್ನೆಸ್ನ ಮೊದಲಿನ ಥರ ಸಕ್ಸಸ್ಫುಲ್ ಆಗಿ ಮಾಡು, ಇಲ್ಲ ನನ್ನ ದುಡ್ಡನ್ನ ವಾಪಸ್ ಕೊಡು. ನೋಡು ಅನಂತ್, ನಾನು ನಿನಗೆ ಏನು ಮಾಡಬಲ್ಲೆ ಅಂತ ನಿನಗೆ ಸ್ವಲ್ಪನೂ ಗೊತ್ತಿಲ್ಲ. ನನ್ನ ದುಡ್ಡು ವಾಪಸ್ ಮಾಡು ಅಷ್ಟೇ. ಅಯ್ಯೋ ಹರೀಶ್ ಅವರೇ, ನನ್ನ ಮಾತು ಕೇಳಿ. ಪೂನಂ, ನೀವ್ ನನ್ನ ಕರೆದ್ರ ಬಾಸ್? ಹಾ, ಮತ್ ನಾವೆಲ್ಲಿದ್ವಿ ಈಗ? ಆಗ ಎಲ್ಲಿದ್ವಿ? ಅಲ್ಲೇ ಇದ್ವಿ. ಅಪ್ಪ, ನಿಮ್ದು ಊಟ ಆಯ್ತಾ? ಇಲ್ಲಿ ಕೇಳು, ಏನಾಯ್ತು? ಸೊಸೈಟಿ ಕಮಿಟೀಸಿಂದ ನೋಟಿಸ್ ಬಂದಿತ್ತು. ನಾವು 6 ತಿಂಗಳಿಂದ ಮೇಂಟೆನೆನ್ಸ್ ಚಾರ್ಜ್ ಕಟ್ಟಿಲ್ಲ. ಅವ್ರು ಬೇಗ ಕಟ್ಟೋದಕ್ಕೆ ಹೇಳಿದ್ದಾರೆ. ಈ ಸೊಸೈಟಿ ಅವ್ರು ಇದಾರಲ್ಲ, ಸುಮ್ಮನೆ ಟೆನ್ಷನ್ ಕೊಡ್ತಾರಷ್ಟೇ, ಬರೀ ನಾಟಕ ಮಾಡ್ತಾನೆ ಇರ್ತಾರೆ. ಸರಿ, ನಾನು ಕಟ್ತೀನಿ. ನೋಡು, ನಿನ್ನ ಕೆಲಸ ಎಲ್ಲ ಸರಿಯಾಗಿದೆಯಲ್ವಾ? ಮತ್ತೆ ಯಾಕೆ ದುಡ್ಡು ಕೊಟ್ಟಿಲ್ಲ ನೀನು? ನಿನ್ನ ಸ್ಥಿತಿನೇ ನನಗೆ ಅರ್ಥ ಆಗ್ತಿಲ್ಲ. ಹಾ ಅಪ್ಪ, ಎಲ್ಲ ಸರಿಯಾಗಿದೆ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನು ನೋಡ್ಕೋತೀನಿ.
ಫೋಟೋ ಅಲ್ಲೇ ಎಷ್ಟು ಸುಂದರವಾಗಿದ್ದಾಳೆ, ಇನ್ಡೈರೆಕ್ಟ್ ಆಗಿ ಎಷ್ಟು ಸುಂದರವಾಗಿ ಕಾಣ್ತಾಳೋ, ಇವಳನ್ನ ಪಟಾಯಿಸ್ಕೊಳ್ಳೇಬೇಕು. ಬಂದ್ರ ನೀವು? ಏನಾಯ್ತು, ಎಲ್ಲ ಸರಿ ಇದೆ ಅಲ್ವಾ? ಹಾ, ಏನು ಸಮಸ್ಯೆ ಇಲ್ಲ, ಸ್ವಲ್ಪ ಸುಸ್ತಾಗಿದೆ ಅಷ್ಟೆ. ನೀವೆಷ್ಟೊಂದು ಕೆಲಸ ಮಾಡ್ತೀರಾ, ಆದ್ರೂ ಮನೆ ಸಮಸ್ಯೆ ಕಡಿಮೆ ಆಗ್ತಾನೆ ಇಲ್ಲ. ಹೀಗೆ ಎಷ್ಟು ದಿನ ನಡೆಯುತ್ತೆ? ಈಗ ನನಗೆ ಹೇಳ್ಕೊಡ್ತೀಯಾ ಎಲ್ಲಿ ತನಕ ಚೆನ್ನಾಗಿ ನಡೆಯುತ್ತೆ ಅಂತ? ಏನ್ ಕಡಿಮೆ ಆಗಿದೆ ನಿನಗೆ? ಎಲ್ಲ ಕೊಡ್ತೀನಿ ತಾನೆ, ಎಷ್ಟು ಸಿಗ್ತಾ ಇದೆಯೋ ಅದ್ರಲ್ಲಿ ಖುಷಿ ಪಡು. ಈಗ ನಿಂತ್ಕೊಂಡು ಏನ್ ನೋಡ್ತಾ ಇದೀಯಾ? ಹೋಗಿ, ನನಗೆ ಆಫೀಸ್ದು ತುಂಬಾ ಪೆಂಡಿಂಗ್ ವರ್ಕ್ ಇದೆ. ನೀವ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ? ಸ್ವಲ್ಪ ಸಮಾಧಾನವಾಗಿರಿ, ಬನ್ನಿ ನಾನು ನಿಮ್ಗೆ ತಲೆ ಒತ್ತೀನಿ, ತಲೆ ಬಿಸಿ ಸ್ವಲ್ಪ ಕಡಿಮೆ ಆಗತ್ತೆ. ಹೋಗಿ ನಿನ್ ಕೆಲಸ ಮಾಡ್ಕೊ. ಮೊದ್ಲೇ ನೀವು ಆಫೀಸಿಂದ ಲೇಟಾಗಿ ಬರ್ತೀರಾ, ಮತ್ತೆ ಮನೆಗೆ ಬಂದು ಆಫೀಸ್ ಕೆಲಸನೇ ಮಾಡ್ತೀರಾ. ನನ್ನ ಬಗ್ಗೆ ನಿಮ್ಗೇನು ಅನ್ಸೋದೇ ಇಲ್ಲ, ನನ್ನ ಕಡೆನೂ ಸ್ವಲ್ಪ ನೋಡಿ. ಲಿಪ್ಸ್ಟಿಕ್ ಮಾರ್ಕು, ಈ ಲಿಪ್ಸ್ಟಿಕ್ ಮಾರ್ಕ್ ಹೇಗೆ ಬಂತು ಇಲ್ಲಿ? ಅಯ್ಯೋ, ಲಿಪ್ಸ್ಟಿಕ್ ಮಾರ್ಕ್ ಎಲ್ಲಿಂದ ಬರುತ್ತೆ? ಬೇರೆನೋ ಆಗಿರ್ಬೇಕಷ್ಟೇ, ಆಫೀಸ್ ಟೆನ್ಷನ್ ಮೊದಲೇ ಅಷ್ಟೊಂದು ಇರುತ್ತೆ. ನೀನು ಇನ್ನೂ ಟೆನ್ಷನ್ ಕೊಡ್ತೀಯಾ? ನಾನ್ ಏನ್ ನಿಜನೋ ಅದನ್ನ ಹೇಳ್ತಾ ಇದ್ದೀನಿ. ನನಗೆ ಹೇಳಿ, ಈ ಲಿಪ್ಸ್ಟಿಕ್ ಮಾರ್ಕು ಇಲ್ಲಿ ಹೇಗ್ ಬಂತು? ಯಾರ್ ತುಟಿ ಮಾರ್ಕ್ ಇದು? ನಿನ್ ತಲೆ ಕೆಟ್ಟಿದ್ಯಾ? ಓಹೋ, ಅಂದ್ರೆ ಈಗ ನೀವು ತಪ್ಪು ಮಾಡಿ ನನ್ನನ್ನು ಬೈತೀರಾ? ತಡವಾಗಿ ಬರೋದ್ ನೀವು, ತಪ್ಪು ಮಾಡೋದ್ ನೀವು, ತಪ್ಪೇ ತಸ್ತೆ ನಾನು. ಹೇಳಿ ನನಗೆ, ಯಾರು ಅವಳು, ಯಾರ ಅವಳು ಅಂತ ಹೇಳಿ, ಯಾರು ನನ್ನ ಸೌತಿ ಹೇಳಿ. ಯಾವಾಗ್ಲೂ ಜಗಳ, ಯಾವಾಗ್ಲೂ ಜಗಳ. ನನ್ನ ಜೀವನನ ಹಾಳ್ ಮಾಡ್ಬಿಟ್ಟೆ ನೀನು. ಆಫೀಸ್ ಕೆಲಸ ಮಾಡ್ಲ ನಿನ್ ಮಾತು ಕೇಳ್ತಾ ಇರ್ಲ. ನಾಳೆ ಶರ್ಟ್ ಬಟನ್ ಕಿತ್ತೋಯ್ತು ಅಂದ್ರೆ ಯಾರು ಕಿತ್ತಾಕ್ದ್ರು ಅಂತ ಕೇಳ್ತೀಯ? ಹಾ ವರ್ಮಾ ಅವರೇ, ಹಾ, ನನ್ನ ಬಿಸ್ನೆಸ್ನ ಪೇಮೆಂಟ್ ಕೆಲವು ಬರ್ತಾ ಇಲ್ಲ, ತಂದೆಯವರು ಹಾಸ್ಪಿಟ್ಲಲ್ಲಿದ್ದಾರೆ, ನನಗೆ ಸ್ವಲ್ಪ ಲೋನ್ ಬೇಕಾಗಿತ್ತು. ಹಾ ಪ್ಲೀಸ್ ಪ್ಲೀಸ್ ಟ್ರೈ ಮಾಡಿ, ಥ್ಯಾಂಕ್ ಯು. ರೀ, ನಾನು ಟಿಫನ್ ರೆಡಿ ಮಾಡಿದ್ದೀನಿ, ಟಿಫನ್ ಮಾಡ್ಕೊಂಡು ಹೋಗಿ. ಅರ್ಜೆಂಟಲ್ಲಿ ಇದ್ದೀನಿ, ಆಲ್ರೆಡಿ ಲೇಟ್ ಆಗಿದೆ ಆಫೀಸ್ಗೆ. ಅಯ್ಯೋ, ಸ್ವಲ್ಪನಾದರೂ ತಿನ್ಕೊಂಡು ಹೋಗಿ. ಇಲ್ಲಿ ಕೇಳ್ರಿ, ಇಲ್ಲಿ ಜಗದೀಶ್ ನನ್ನ ಗೆಳೆಯ, ಎಲ್ಲಿದ್ದೀಯಾ? ಹಾ, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ನೋಡು, ನನ್ನ ಹೆಂಡತಿ ತಂಗಿಗೆ ಗಂಡು ನೋಡಕ್ಕೆ ಹೋಗ್ತಿದ್ದಾರೆ, ಏರ್ಪೋರ್ಟ್ಗೆ ಹೋಗಬೇಕಾಗತ್ತೆ, ಮತ್ತು ಅವ್ರನ್ನ ಸ್ವಲ್ಪ ಇಂಪ್ರೆಸ್ ಮಾಡಬೇಕಾಗತ್ತೆ. ಹಾಂ ಹಾಂ, ನೋಡು, ನಿನ್ನಿಂದ ಈ ಕೆಲಸ ಆಗಬೇಕಾಗಿತ್ತು. ಒಂದು ನಾಲ್ಕೂವರೆ ಹಾಗೆ ನನಗೊಂದು ಕಾಲ್ ಮಾಡು. ನಿನ್ನ ಜೊತೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡಿದ್ರೆ ಅವರು ನನ್ನ ದೊಡ್ಡ ವ್ಯಕ್ತಿ ಅನ್ಕೋತಾರೆ. ಅಯ್ಯೋ, ಏನೋ ಮಾಡಲಿ, ಮಾಡಲೇಬೇಕಲ್ಲ, ಅರ್ಥ ಮಾಡ್ಕೊ ಮದುವೆ ವಿಷಯ. ಓಕೆ, ಥ್ಯಾಂಕ್ ಯು, ಯಾ ಬಾಯ್.
ಐ ಆಮ್ ಸಾರಿ, ನನಗೆ ಬರೋದಕ್ಕೆ ಲೇಟ್ ಆಯಿತು. ಬೈ ದ ವೇ ಕಾಮಿನಿ. ವಿಶಾಲ್, ಪರವಾಗಿಲ್ಲ, ಪ್ಲೀಸ್ ಇಟ್. ನಿಮ್ಮ ಫ್ರೆಂಡ್ಶಿಪ್ ಆಗಿ ಖುಷಿ ಆಯಿತು. ನಿಮ್ಮನ್ನು ನೋಡಿದ್ಮೇಲೆ ಭೇಟಿ ಆಗಬೇಕು ಅಂತ ಅನ್ನಿಸ್ತಿತ್ತು. ದೇವ್ರು ನನಗೆ ತುಂಬ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿ ದುಡ್ಡು ಮಾಡಿದ್ದೀನಿ. ಆದರೆ ಪರ್ಸ್ನಲ್ ಲೈಫಲ್ಲಿ ನನ್ನವರು ಅನ್ನೋರು ಯಾರೂ ಇಲ್ಲ. ಅವ್ರನ್ನ ಆ್ಯಪಲ್ಲಿ ಹುಡುಕ್ತಾ ಇದ್ದೆ. ಮತ್ತೆ ನೀವು ಈ ಆ್ಯಪಲ್ಲಿ ಯಾರನ್ನು ಹುಡುಕ್ತಾ ಇದ್ದೀರಿ? ನೀವು ನನ್ನ ಮನಸ್ಸಿನ ಮಾತನ್ನು ಹೇಳಿದ್ರಿ. ಈ ಸೆಲ್ಫಿಶ್ ಜಗತ್ತಲ್ಲಿ ನಾನು ಒಬ್ಬ ಫ್ರೆಂಡ್ನ ಹುಡುಕ್ತಾ ಇದ್ದೀನಿ. ಬೈ ಪ್ರೊಫೆಷ್ನಲಿ ನಾನು ಇನ್ವೆಸ್ಟರ್, ಇನ್ವೆಸ್ಟ್ ಮಾಡ್ತೀನಿ. ಮತ್ತೆ ಒಬ್ಬ ಒಳ್ಳೆ ಫ್ರೆಂಡ್ ಜೊತೆ ಲೈಫ್ ಪಾರ್ಟ್ನರ್ನು ಹುಡುಕ್ತಿದ್ದೀನಿ. ಎಕ್ಸ್ಕ್ಯೂಸ್ ಮೀ, ಹಾ ಗುಪ್ತಾ ಅವರೇ, ಏನ್ ಹೇಳಿದ್ರಿ? ಅರ್ಜೆಂಟ್ ದುಡ್ಡು ಬೇಕಾಗಿತ್ತಾ? ಎಷ್ಟು? 50 ಲಕ್ಷನಾ? ನನ್ನ ಮ್ಯಾನೇಜರ್ ನಿಮ್ಗೆ ಗೊತ್ತಲ್ವಾ? ಹಾಂ, ನಾನು ಅವ್ರಿಗೆ ಮೆಸೇಜ್ ಮಾಡ್ತೀನಿ, ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಂ, ಅಯ್ಯೋ ಇಲ್ಲ ಇಲ್ಲ, 2 ದಿನದಲ್ಲಿ ವಾಪಸ್ ಕೊಡೋ ಅವಶ್ಯಕತೆ ಏನಿಲ್ಲ. ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಕೊಡಿ. ಮತ್ತೆ ಹೇಳಿ, ಅದಕ್ಕೆ ಹೇಗಿದ್ದಾರೆ? ಅವ್ರನ್ನ ಕೇಳಿದೆ ಅಂತ ಹೇಳಿ. ಸರಿ, ತುಂಬ ಹೆಲ್ಪಿಂಗ್ ನೇಚರ್ ಅನ್ಸುತ್ತೆ ನಿಮ್ದು. ಜೀವನದಲ್ಲಿ ಫ್ರೆಂಡ್ಶಿಪ್ ಸಂಪಾದಿಸ್ಬೇಕು, ಕೊನೆಗೆ ಫ್ರೆಂಡೇ ಸಹಾಯಕ್ಕೆ ಬರೋದು. ತುಂಬಾ ಲೇಟ್ ಆಗಿದೆ, ನಾನಿನ್ನು ಹೊರಡ್ತೇನೆ. ಹಾಂ, ಹಾ ಹರೀಶ್ ಅವರೇ. ಆನಂದ್ ನೋಡು, ನೀನು ನನಗೆ ದುಡ್ಡು ಕೊಡ್ತೀಯಾ ಇಲ್ವಾ ಅದನ್ನಾದ್ರೂ ಹೇಳು. ಹಾಂ ಹಾಂ, ನೀವು ಆಫೀಸಿಗೆ ಬಂದುಬಿಡಿ, ನಾನು ಇನ್ನೊಂದು 1/2 ಗಂಟೆಯಲ್ಲಿ ಅಲ್ಲಿಗೆ ಬಂದುಬಿಡ್ತೀನಿ, ಅಲ್ಲೇ ಮಾತಾಡೋಣ. ಸರಿ ಸರಿ, ನಮ್ಮ ಕಾರ್ ತನಕ ಒಟ್ಟಿಗೆ ಹೋಗೋಣ. ಅಲ್ಲಿ ತನಕ ಆದರೂ ನಾನು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಒಳ್ಳೇದಾಯ್ತು, ನನಗೂ ನಿಮಗೆ ಕಂಪನಿ ಸಿಗುತ್ತೆ, ಬನ್ನಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ಹರೀಶ್ ಬರ್ತಾನೆ. ನಾನು ಹೇಗೆ ಹೇಳಿದ್ನೋ ಹಾಗೆ ಮಾಡು, ಅರ್ಥ ಆಯ್ತಾ? ಅಯ್ಯೋ ಹರೀಶ್ ಅವರೇ, ನನಗೊಂದು ಅರ್ಜೆಂಟ್ ಕೆಲಸ ಬಂತು, 10 ನಿಮಿಷ ಬಂದ್ಬಿಡ್ತೀನಿ, ಆಮೇಲೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಮತ್ತೆ ಹಾ ಪೂನಂ, ಹರೀಶ್ ಅವ್ರಿಗೆ ಟೀಗೆ ಅರೇಂಜ್ ಮಾಡು. ಹಾಂ, ಮತ್ತೆ ಅವ್ರನ್ನ ಚೆನ್ನಾಗಿ ನೋಡ್ಕೊ, ನಾನು ಬರ್ತೀನಿ. ಎಸ್ ಬಾಸ್. ಮಿಸ್ಟರ್ ಹರೀಶ್ ಅವರೇ, ಟೀ ಅಥವಾ ಕಾಫಿನಾ? ನಂಗೇನು ಬೇಡ. ಅಯ್ಯೋ ಅದು ಹೇಗಾಗತ್ತೆ? ಬಾಸ್ ಹೇಳಿದ್ದಾರೆ ನಾನ್ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ. ನಿಂಗೆ ಸ್ವಲ್ಪ ನಾಚಿಕೆ ಆಗಲ್ವಾ? ನೀವೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಬಿಸ್ನೆಸ್ ನಡೆಸ್ತಾ ಇದ್ದೀರಾ? ಇನ್ನೊಂದ್ಸಲ ಇಂಥ ಕೆಲಸ ಮಾಡಿದ್ರೆ ಸೀದಾ ಜೈಲಿಗೆ ಹಾಕ್ಬಿಡ್ತೀನಿ. ನೀನು ಆನಂದಿಗೆ ಹೇಳು ನಂಗೆ ಕಾಲ್ ಮಾಡೋದಕ್ಕೆ. ಬೆಳಗ್ಗೆಯಿಂದ ಈ ಸಾಲ್ಗಾರರು ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾರೆ. ಏನಾಯ್ತು, ಯಾರು ಬಂದಿದ್ದರು? ಇವತ್ತು ಆ ಬ್ಯಾಂಕ್ ಅವರು ಬಂದಿದ್ರು ಕಾರ್ ತಗೊಂಡೋಗಕ್ಕೆ. ನೀನು ಮತ್ತೆ ಲೋನ್ ಕಟ್ಟಿಲ್ಲ ಅಲ್ವಾ? ಅವರು ದುಡ್ಡು ತಗೊಳ್ಳೋದಕ್ಕೆ ಬಂದಿದ್ರು. ನೀನು ಕಾರ್ ತಗೊಂಡು ಹೋಗಿದ್ದು ತುಂಬ ಒಳ್ಳೇದಾಯ್ತು. ಅವ್ರು ಮತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ.
ಸರಿ, ನಾನು ನೋಡ್ಕೋತೀನಿ. ನೋಡು, ನೀನು ಏನು ಮಾಡ್ತಾ ಇದೀಯ ಅಂತ ನನಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ನನ್ನ ಜೀವನ ಪೂರ್ತಿ ಬರೀ ಟೆನ್ಷನ್ನೇ ಆಗೋಯ್ತು. ನೀವು ಯಾವ ತೀರ್ಮಾನ ತಗೊಂಡಿದ್ದೀರಿ? ನೀವೇನು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದೀರಾ? ನಿಮ್ಮ ಕಾಲದಲ್ಲೂ ಕಷ್ಟ ಇತ್ತು ತಾನೇ? ನನ್ನ ಕಾಲದಲ್ಲೂ ಕಷ್ಟ ಇತ್ತು, ಆದರೆ ಸಾಲಗಾರರು ಇರಲಿಲ್ಲ, ಜನ ಈ ಥರ ದುಡ್ಡು ಕಳೆದಕ್ಕೆ ಬರ್ತಾ ಇರಲಿಲ್ಲ. ನೀವು ಸುಮ್ಮನೆ ರೀ, ನಾನು ನೋಡ್ಕೋತೀನಿ, ತುಂಬ ದುಡ್ಡು ಬರುತ್ತೆ. ಏನ್ ನೀನ್ ದಿನ ಪೂರ್ತಿ ವಾಟ್ಸಪ್ ಫೇಸ್ಬುಕ್ ಯೂಸ್ ಮಾಡ್ತಿರ್ತೀಯಲ್ಲ, ಬೇರೆ ಕೆಲಸ ಇಲ್ವಾ? ಮನೆ ಪರಿಸ್ಥಿತಿ ನೋಡು ಹೇಗ್ ಬಿದ್ದಿದೆ ಅಂತ. ಮತ್ತೆ ನಮ್ ಲೈಫ್ ಅದ್ ತುಂಬಾ ಚೆನ್ನಾಗಿದೆ ಅಲ್ವಾ? ಅಂಜು, ಅಂಜು, ನಿಂಗೆ ಗೊತ್ತಲ್ವಾ ಆಫೀಸ್ ಕಾರಣದಿಂದಾಗಿ ನನ್ನ ತಲೆ ಎಷ್ಟು ಹಾಳಾಗಿದೆ ಅಂತ. ಮನೆಗೆ ಬಂದ ಮೇಲೆ ನೀನು ತೊಂದರೆ ಕೊಡ್ತಾ ಇದೀಯ, ಬೆಳಿಗ್ಗೆಯಿಂದ ತಲೆ ತುಂಬಾ ನೋಯ್ತಾ ಇದೆ. ಹೋಗೊಂದು ಶುಂಠಿ ಟೀ ಮಾಡ್ಕೊಂಡು ಬಾ. ಸರಿ. ಈ ಎಲ್ಲ ಪ್ರಾಬ್ಲಮಿಂದ ದೂರ ಆಗೋದಕ್ಕೆ ಕಾಮಿನಿನ ಪಡಾಯಿಸ್ಕೋಬೇಕು. ಅಷ್ಟು ಶ್ರೀಮಂತ ಹುಡುಗಿ ಅವಳು, ಒಂದು ಸಲ ನನ್ನ ಗಾಳಕ್ಕೆ ಬಿದ್ದರೆ ನನ್ನ ಸಾಲ ಎಲ್ಲ ತೀರಿಸ್ಕೊಬೋದು. ಅದಕ್ಕೂ ಮುಂಚೆ ನಾನು ಕಾಮಿನಿನ ಇಂಪ್ರೆಸ್ ಮಾಡಬೇಕಾಗತ್ತೆ. ನೋಡಿ, ಬೇಡ ಅನ್ಬಾರ್ದು, ನನಗೆ ಈ ಡೈಮಂಡ್ ರಿಂಗು ನಿಮ್ಗೆ ಕೊಡಬೇಕು ಅಂತ ಅನ್ನಿಸ್ತು. ನಾನೇ ಇದನ್ನ ನಿಮಗೆ ಹಾಕಬೇಕು. ಕ್ವೈಟ್ ಇಂಪ್ರೆಸ್. ನನಗೆ ನೀವು ತುಂಬಾ ಇಷ್ಟ ಆದ್ರಿ. ಸರಿ, ನಾನೀಗ ಹೊರಡ್ತೀನಿ, ನನಗೊಂದು ಮೀಟಿಂಗ್ ಇದೆ. ಆನಂದ್, ನನ್ನ ನೆಕ್ಲೆಸ್ ನೋಡಿದ್ಯಾ ನೀನು? ನನಗೆಲ್ಲೂ ಸಿಗ್ತಾನೇ ಇಲ್ಲ ಅದು. ನಿನಗೆ ತಲೆ ಕೆಟ್ಟಿದ್ಯಾ? ನಾನು ಪೂರ್ತಿ ದಿನ ಮನೇಲೇ ಇರ್ತೀನಿ ನಾನು ನಿನ್ನ ನೆಕ್ಲೆಸ್ ನೋಡೋಕೆ. ಮತ್ತೆ ಮದುವೆ ಆದ್ಮೇಲೆ ನಿನಗೆ ಎಷ್ಟು ಸಲ ಜ್ಯುವೆಲ್ರಿ ಕೊಡಿಸಿದ್ದೀನಿ? ನಿನಗೆ ಅನ್ಸುತ್ತೆ ನಾನು ನಿನ್ನ ನೆಕ್ಲೆಸ್ ತಗೊಂಡಿದ್ದೀನಿ ಅಂತನಾ? ನಾನು ನೀವು ತಗೊಂಡಿದ್ದೀರಾ ಅಂತ ಹೇಳ್ತಾ ಇಲ್ಲ. ನಾನು ಏನ್ ಕೇಳ್ತಿದ್ದೀನಿ ಅಂದ್ರೆ ನೀವು ನೋಡಿದ್ರಾ ಅಂತ. ನಾನು ಇಡೀ ಮನೇಲೆಲ್ಲ ಹುಡುಕಿದ್ದೀನಿ, ಎಲ್ಲಾ ಜಾಗದಲ್ಲೂ ನೋಡಿದ್ದೀನಿ, ನೆಕ್ಲೆಸ್ ಸಿಗ್ತಾ ಇಲ್ಲ. ಮತ್ತೆ ನಮ್ಮನೆಗಂತೂ ಯಾರು ಬಂದು ಹೋಗೋದಿಲ್ಲ, ಯಾರು ಕೆಲ್ಸದವರು ಇಲ್ಲ. ಮತ್ತೆ ಎಲ್ಲಿ ಹೋಗುತ್ತೆ ಒಡವೆ? ಅಯ್ಯೋ, ರೂಮಲ್ಲೆಲ್ಲ ಇರುತ್ತೆ. ಸುಮ್ನೆ ಯಾಕೆ ಟೆನ್ಷನ್ ತಗೋತಾ ಇದೀಯ ನೀನು? ಇಲ್ಲ, ನನ್ಗನ್ಸತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ. ನಿನಗೆ ತಲೆ ಕೆಟ್ಟಿದ್ಯಾ? ನಾನು ಹೇಳಿದೆ ತಾನೇ ಸಿಗುತ್ತೆ ಅಂತ. ಕಂಪ್ಲೇಂಟ್ ಮಾಡೋ ಅಗತ್ಯ ಇಲ್ಲ. ಒಂದ್ ವೇಳೆ ಸಿಗ್ಲಿಲ್ಲ ಅಂದ್ರೆ ನಾನು ನಿನಗೆ ಹೊಸದ್ ಕೊಡಿಸ್ತೀನಿ. ಈಗ ಹೋಗು, ಹೋಗಿ ಊಟ ಬಡಿಸು, ನನಗೆ ತುಂಬಾ ಹಸಿವಾಗ್ತಿದೆ. ಈ ಮನುಷ್ಯನ್ಗೆ ನನ್ನ ಬಗ್ಗೆ ಸ್ವಲ್ಪನೂ ಯೋಚನೆ ಇಲ್ಲ. ಇಲ್ಲಿ ನನ್ನ ಒಡವೆಗಳು ಸಿಗ್ತಾ ಇಲ್ಲ, ಅವ್ರಿಗೆ ಬರೀ ಊಟದೇ ಯೋಚನೆ. ಅಯ್ಯೋ ಹರೀಶ್ ಅವ್ರೆ, ಇದ್ ನೀವೇನ್ ಮಾಡ್ತಾ ಇದ್ದೀರಾ? ಅಯ್ಯೋ, ನಿಂಗೆ ನಾಚಿಕೆ ಆಗಲ್ವೇನೋ? ಒಂದ್ ವಾರದಿಂದ ನಾನು ಪ್ರತಿ ಸಲ ಫೋನ್ ಮಾಡಿದಾಗ್ಲೂ ನೀನ್ ಹೇಳ್ತಾ ಇರ್ತೀಯ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ.
ಆದ್ರೆ ನಾಳೆ ಆನಂದ್ ನಿನಗೆ ಬಂದೇ ಇಲ್ಲ ಕಣೋ. ಅಯ್ಯೋ ನೋಡು ಆನಂದ್, ನಾನು ತುಂಬಾ ಸಮಾಧಾನವಾಗಿ ಹೇಳ್ತಾ ಇದ್ದೀನಿ, ನನ್ನ ದುಡ್ಡು ವಾಪಸ್ ಕೊಟ್ಬಿಡು, ಇಲ್ಲಾಂದ್ರೆ ಒಳ್ಳೇದಾಗಲ್ಲ ನಿನಗೆ, ಹಾಗೆ ನಿನ್ನ ಕುಟುಂಬದವರಿಗೂ ಕೂಡ. ಅಯ್ಯೋ ಹರೀಶ್ ಅವರೇ, ನನ್ನ ಮಾತು ಕೇಳಿ ಸ್ವಲ್ಪ. ಒಂದು ಸಾಲಿಡ್ ಪಾರ್ಟಿ ಸಿಕ್ಕಿದ್ದಾರೆ, ನಮ್ಮ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ತಯಾರಾಗಿದ್ದಾರೆ, ಅವರಿಂದ ನನಗೆ ದೊಡ್ಡ ಅಮೌಂಟ್ ಸಿಗ್ತಾ ಇದೆ. ನೀವು ಯೋಚಿಸೋಕ್ಕೂ ಆಗಲ್ಲ ಅಷ್ಟೊಂದು. ಅದರಲ್ಲಿ ಒಂದು ಭಾಗ ನೀವು ಇಟ್ಕೊಳ್ಳಿ, ಮಿಕ್ಕಿದ್ದು ನಾನು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ಕೋತೀನಿ. ನಿಮಗೆ ಸಾಕಾಗೋಗಿದೆಲ್ಲ ಈ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿ, ಆದರೆ ಮುಂದೆ ಬರೋ ಪ್ರಾಫಿಟ್ಟು ನೀವು ಯೋಚನೆ ಮಾಡೋಕ್ಕೂ ಆಗಲ್ಲ. ಇದು ಯಾರು ಪಾರ್ಟಿ? ಅಯ್ಯೋ ಹರೀಶ್ ಅವರೇ, ಒಂದು ಹುಡುಗಿ ಇದ್ದಾಳೆ. ಅಲ್ಲ, ಚಿಂತೆ ಮಾಡೋ ವಿಷಯನೇ ಅಲ್ಲ, ಪ್ಯೂರ್ಲಿ ಬಿಸ್ನೆಸ್ ಅಷ್ಟೇ. ನೀವು ನನ್ನ ಜೊತೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ನಿಮಗೆ ಮಾತು ಕೊಡ್ತೀನಿ, ಎಲ್ಲ ಲಾಸ್ಗಳನ್ನು ಸರಿ ಮಾಡಿಬಿಡ್ತೀನಿ, ನೋಡ್ತಾ ಇರಿ. ಪ್ಲೀಸ್ ಕೋಆಪರೇಟ್ ವಿತ್ ಮೀ. ನನಗೆ ನಂಬೋದಕ್ಕೆ ಆಗ್ತಿಲ್ಲ, ನಾವು ಮೀಟ್ ಮಾಡಿ ಬರೀ ಒಂದೇ ವಾರ ಆಗಿರೋದು, ಮತ್ತೆ ನೀವು ನನಗೆ ಇಷ್ಟು ಹತ್ರ ಆಗ್ಬಿಟ್ರಿ. ನನಗೂ ಕೂಡ ಇದು ಯಾವುದೇ ಕನಸಿಗೂ ಕಡಿಮೆ ಇಲ್ಲ ಅನಿಸ್ತಿದೆ. ನನ್ನ ದುಡ್ಡು ಯಾವಾಗ ವಾಪಸ್ ಕೊಡ್ತೀಯಾ? ಎರಡು ತಿಂಗಳಾಗಿದೆ, ನನ್ನ ದುಡ್ಡಿನ ವಾಪಸ್ ಕೊಟ್ಟಿಲ್ಲ. ಒಂದಿನ ತಿಂಗಳು ಕೊಡಲಿಲ್ಲ ಅಂದ್ರೆ ನಿಮ್ಮ ಮನೆಗೆ ಬಂದು ವಸೂಲಿ ಮಾಡಬೇಕಾಗತ್ತೆ. ಸರಿ ಬ್ರಿಜೇಶ್ ಅವರೇ, ಆಗುತ್ತೆ, ನೀವು ಚಿಂತೆ ಮಾಡಿಬಿಡಿ, ಅರೇಂಜ್ ಆಗುತ್ತೆ. ಯಾರದು, ಏನಾಯ್ತು? ಅದು ಕಾಮಿನಿ, ನೀನು ಹೇಳಿದ್ಯಲ್ಲ ಯಾವುದಾದ್ರೂ ದೊಡ್ಡ ಕಂಪ್ನಿ ಆದರೆ ಅದರಲ್ಲಿ ಇನ್ವೆಸ್ಟ್ ಮಾಡ್ತೀಯ ಅಂತ. ಯಾರಾದರೂ ಇದ್ದಾರಾ? ಒಂದು ಒಳ್ಳೆ ದೊಡ್ಡ ಆಫರ್ ಇದೆ, ಒಂದು ವೇಳೆ ನಾವು ಜೊತೆ ಸೇರ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ತುಂಬ ಪ್ರಾಫಿಟ್ ಸಿಗುತ್ತೆ. ಹೌದಾ? ಐ ಆಮ್ ಇಂಟ್ರೆಸ್ಟೆಡ್. ಒಂದು ವೇಳೆ ನನ್ನ ದುಡ್ಡು ನಿಮ್ಮ ಕೆಲ್ಸಕ್ಕೆ ಬರುತ್ತೆ ಅಂದರೆ ನನಗೆ ಯಾವ ಪ್ರಾಬ್ಲಮ್ಮೂ ಇಲ್ಲ. ನಾನು ಎಷ್ಟೋ ಸಮಯದಿಂದ ನಿನ್ನಂಥವ್ರಿಗೋಸ್ಕರ ಕಾಯ್ತಾ ಇದ್ದೆ. ನಾನು ನಾಳೆ ನಿನಗೆ ನನ್ನ ಬಿಸ್ನೆಸ್ ಪಾರ್ಟ್ನರ್ನ ಭೇಟಿ ಮಾಡಿಸ್ತೀನಿ, ಸರಿನಾ? ಇವರು ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಹರೀಶ್ ಚೌಹಾನ್, ಮತ್ತೆ ಇವರು ಕಾಮಿನಿ ಅಂತ. ಹಲೋ ಕಾಮಿನಿ. ನಿಮಗೆ ಆನಂದ್ ಎಲ್ಲ ವಿಶ್, ಅದೇ ವಿಶಾಲ್ ಅವರು ನಿಮಗೆ ಪ್ರಾಜೆಕ್ಟ್ ಫೈಲ್ ಕಳಿಸಿರ್ಬೇಕಲ್ಲ, ನಿಮ್ಗೆ ಹೇಗನ್ನಿಸ್ತು? ಪ್ರಾಜೆಕ್ಟ್ ರಿಪೋರ್ಟ್ ಏನು ಬೇಕಾಗಿಲ್ಲ, ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ? ಅದೇನು ಅಂದರೆ ನಮ್ಮ ಪ್ರಾಜೆಕ್ಟ್ 7 ಕೋಟಿದು, ಅದಕ್ಕೆ ನಮಗೆ 5 ಕೋಟಿ ಬೇಕು. ನಾನು ವಿಶಾಲ್ಗೋಸ್ಕರ ಎಷ್ಟು ಬೇಕಾದರೂ ಇನ್ವೆಸ್ಟ್ ಮಾಡ್ತೀನಿ, ಆದರೆ ನಂದೊಂದು ಚಿಕ್ಕ ಷರ್ತಿದೆ. ಬೋರ್ಡ್ ಆಫ್ ಡೈರೆಕ್ಟರ್ದು ಸ್ವಲ್ಪ ರೂಲ್ಸ್ ಇದೆ. 2% ನನ್ನ ಕಂಪನಿಗೆ ನೀವು ಹಾಕ್ಬೇಕು ರಿಜಿಸ್ಟ್ರೇಷನ್ ಫೀಸ್, ಆಮೇಲೆ 5 ಕೋಟಿ ನಿಮ್ಮ ಅಕೌಂಟ್ಗೆ ಬರುತ್ತೆ. ಹಾಗಿದ್ರೆ ಸರಿ, ನಮ್ಗೆ ಈ ಡೀಲ್ ಓಕೆ. ಇಲ್ಲ, ನಂಗೊಂದು 2 ದಿನ ಟೈಮ್ ಕೊಡಿ. ಸರಿ, ನಾನು ಬರ್ತೀನಿ, ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಬಾಯ್ ಬಾಯ್ ಬಾಯ್. ಹಲೋ, ಸರಿ
ನಾನು ಈಗಲೇ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ದೀರಾ? ಸ್ವಲ್ಪ ಅರ್ಜೆಂಟ್ ಇದೆ, ಒಂದೆರಡು ಗಂಟೆಯಲ್ಲಿ ಬಂದ್ಬಿಡ್ತೀನಿ. ಅಪ್ಪ, ಆನಂದ್ ಮಹೇಶ್ ಅಣ್ಣನ ಮನೆಯಲ್ಲೂ ಇಲ್ಲ. ಅಲ್ಲಮ್ಮ, ಆನಂದ್ ಹೋಗಿ 5 ಗಂಟೆ ಕಡಿತ ಬಂತು. ನಾನು ಅವನ ಆಫೀಸಿಗೆ ಕೂಡ ಕಾಲ್ ಮಾಡಿದ್ದೆ, ಅವನು ಅಲ್ಲೂ ಇಲ್ಲ. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಣ್ವಾ? ಬೇಡ, ಇವಾಗ ಬೇಡ. ಅವನು ಕೆಲ್ಸದ ಮೇಲೆ ಎಲ್ಲೋ ಹೋಗಿರ್ತಾನೆ. ನಾವು ಸುಮ್ಮನೆ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ತೊಂದರೆಗೆ ಸಿಕ್ಕಾಕೊಂಡ್ಬಿಡ್ತೀವಿ. ನಾವು ಸ್ವಲ್ಪ ವೇಟ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಸರಿ. ಆನಂದ್ ಫೋನ್ ಮಾಡಿದ್ದಾನೆ. ಹೌದಾ? ಹಲೋ. ನಮಸ್ಕಾರ ಬಾಬು ಅವರೇ, ಮಗನಿಗೋಸ್ಕರ ಕಾಯ್ತಾ ಇದ್ದೀರಾ? ಯಾರು ನೀವು? ಅಯ್ಯೋ ಸರ್, ನಿಮ್ಮ ಮಗನ ಕಿಡ್ನಾಪ್ ಮಾಡಿದವರು. ಕಿಡ್ನಾಪ? ನಿಮ್ಮ ಮಗನಿಗೆ ಏನು ಆಗದೆ ಜೀವಂತವಾಗಿ ಬರಬೇಕು ಅಂದ್ರೆ ಏನ್ ಹೇಳ್ತೀನೋ ಅದನ್ನ ಮಾಡಬೇಕು. ಬೇಡ, ನನ್ನ ಮಗನಿಗೇನು ಮಾಡಬೇಡಿ. ನೀವೇನು ಹೇಳ್ತಿರೋ ನಾನು ಹಾಗೆ ಮಾಡ್ತೀನಿ. ಮುದ್ಕ, ಆದಷ್ಟು ಬೇಗ 20 ಲಕ್ಷ ರೂಪಾಯಿ ವ್ಯವಸ್ಥೆ ಮಾಡು. 20 ಲಕ್ಷ? ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ, ನಾನು ಹೇಗೆ 20 ಲಕ್ಷ ಕೊಡ್ಲಿ? ಸುಳ್ಳು ಹೇಳಕ್ ಪ್ರಯತ್ನ ಪಡ್ಬೇಡ, ನನಗೆ ಗೊತ್ತು ನಿನ್ನ ಹತ್ರ ತುಂಬಾ ದುಡ್ಡಿದೆ ಅಂತ. ಏನ್ ಹೇಳ್ತೀನೋ ಅದನ್ನ ಬೇಗ ಮಾಡಿದ್ರೆ ನಿನ್ ಮಗ ಜೀವಂತವಾಗಿ ವಾಪಸ್ ಬರ್ತಾನೆ. ಒಂದ್ ವೇಳೆ ಪೊಲೀಸ್ನ ಕಾಂಟ್ಯಾಕ್ಟ್ ಮಾಡಕ್ ಪ್ರಯತ್ನ ಪಟ್ರೆ ನಿನ್ ಮಗನ ನಾನು ಸಾಯಿಸ್ಬಿಡ್ತೀನಿ. ನಾನು ನಿಜ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ. ಈ ಮೊಸಳೆ ಕಣ್ಣಿನ ನಿಲ್ಲಿಸ್ಬಿಡು, ದುಡ್ಡು ಅರೇಂಜ್ ಮಾಡು. ಅರ್ಧ ಗಂಟೆಯಲ್ಲಿ ಮತ್ತೆ ಫೋನ್ ಮಾಡ್ತೀನಿ. ನನ್ನ ಮಗ ಆನಂದಿಗೆ ಏನು ಮಾಡಬೇಡಿ, ನಾನು ನೋಡ್ತೀನಿ. ನಾನು ಏನಾದರೂ ದುಡ್ಡಿಗೆ ಅರೇಂಜ್ ಮಾಡ್ತೀನಿ. ಅಪ್ಪ, ನನಗೆ ತುಂಬ ಭಯ ಆಗ್ತಾ ಇದೆ. ನಾವು 20 ಲಕ್ಷ ಎಲ್ಲಿಂದ ತರೋದು? ನಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿದೆ? ಅಲ್ಲ, ನಾವು ಯಾರ ಹತ್ರ ಕೇಳೋಣ? ನೋಡಮ್ಮ, ಬ್ಯಾಂಕಲ್ಲಿ ನಾನು ಎಮರ್ಜೆನ್ಸಿಗೋಸ್ಕರ 3 ಲಕ್ಷ ರೂಪಾಯಿ ಇಟ್ಟಿದ್ದೆ. ಅದೇ ದುಡ್ಡನ್ನ ಕಿಡ್ನಾಪರಿಗೆ ಕೊಟ್ಟು ನನ್ನ ಆನಂದನ್ನ ಕಾಪಾಡ್ಕೋತೀನಿ. ಸರಿ. ಏಯ್ ಏಯ್, ನಿಮ್ಮ ಅಪ್ಪನು ಏನ್ ಕಡಿಮೆ ಇಲ್ಲ, ಕೋಟ್ಯಾಧಿಪತಿ ಆಗಿದ್ರು ಕೂಡ 20 ಲಕ್ಷ ರೂಪಾಯಿ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದಾರೆ. ನನಗನ್ನಿಸ್ತಲ್ಲ ನೀವ್ ಅಪ್ಪಂಗೆ ನಿನ್ ಜೀವದ ಬೆಲೆ ಗೊತ್ತಿಲ್ಲ ಅಂತ. ಲೈ ಆನಂದ್ ಯಾರು? ಯಾರು ಆನಂದ್? ಸರಿ, ನಾನೇ ಆನಂದ್ ಶರ್ಮಾ. ನೋಡಿ, ನೀವು ತಪ್ಪು ತಿಳ್ಕೊಂಡಿರ್ಬೇಕನ್ಸುತ್ತೆ, ನಾನು ಯಾವುದೇ ಶ್ರೀಮಂತ ಅಲ್ಲ, ನಾನೇ ಸಾಲಗಾರ. ಮೊದಲೇ ತುಂಬ ಸಾಲ ಆಗಿದೆ. ಸುಳ್ಳು ಹೇಳ್ತಿದ್ಯಾ ನೀನು? ಕಾಮಿನಿ, ನೀನು ಇದೆಲ್ಲ ಏನಾಗ್ತಾ ಇದೆ? ಮತ್ತೆ ಇವನು ಯಾರು? ಹೌದು ವಿಶಾಲ್, ಕಾಮಿನಿ, ನಿನ್ನ ಕಾಮಿನಿ. ನೀನು ನನ್ನ ಯಾವಾಗ ಮೀಟ್ ಮಾಡ್ತೀಯೋ ಆಗೆಲ್ಲ ನೀನು ಕೋಟ್ಯಾಧಿಪತಿ ಅಂತ ಹೇಳ್ತಿದ್ದೆ, ಮತ್ತೆ ಫೋನಲ್ಲೂ ಕೋಟಿಗಳದೇ ಮಾತಾಡ್ತಿದ್ದೆ. ನೀನ್ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತೀಯ. ನಿನಗೆ ನಿನ್ನ ಪ್ರಾಣಕ್ಕಿಂತ ಜಾಸ್ತಿ ದುಡ್ಡೇ ಮುಖ್ಯನಾ? ಇದ್ ನೀನ್ ಏನ್ ಮಾತಾಡ್ತಾ ಇದೀಯ? ಮತ್ ನೀನು ಇವ್ರ ಜೊತೆ ಏನ್ ಮಾಡ್ತಾ ಇದೀಯ ಕಾಮಿನಿ? ಮುಚ್ಚು ಬಾಯಿ, ಬಾ 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 ಅಂತೀಯ.
ನಾನು ನೀನ್ ಅನ್ಕೊಂಡಿರೋ ಅಂತ ಕಾಮಿನಿ ಅಲ್ಲ. ಎಷ್ಟು ಕೇಳ್ತೀನೋ ಅಷ್ಟೇ ಹೇಳು, ಇಲ್ಲ ಅಂದ್ರೆ ನಿನ್ ಪ್ರಾಣ ಹೋಗುತ್ತೆ. ಹೇಳು ಆನಂದ್ ಯಾರು? ನಾನೇ ಆನಂದ್ ಶರ್ಮಾ. ನಿನ್ನ ಇಂಪ್ರೆಸ್ ಮಾಡೋದಕ್ಕೆ ಸುಮ್ನೆ ಸುಳ್ಳು ಹೇಳಿದೆ ನಾನು ವಿಶಾಲ್ ಸಿಂಗಾನಿಯಾ ಅಂತ. ನೀನ್ ಮತ್ತೆ ಶುರು ಮಾಡ್ಬಿಟ್ಯಾ? ಇಲ್ಲ ಕಾಮಿನಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ನೀನ್ ಬೇಕಿದ್ರೆ ನನ್ನ ಪರ್ಸ್ ಚೆಕ್ ಮಾಡು, ಅದರಲ್ಲಿ ಎಲ್ಲಾ ಕಾರ್ಡ್ಸು ಇದೆ, ಅದರಲ್ಲಿ ನನ್ನ ಫೋಟೋ ಜೊತೆ ನನ್ನ ಹೆಸರು ಕೂಡ ಇದೆ. ದಾಮೋದರ್, ಇವನ್ ಜೇಬ್ ಚೆಕ್ ಮಾಡು. ನಿಜ ಹೇಳ್ತಾನೆ ಮೇಡಮ್, ಇವನೇ ಆನಂದ್ ಶರ್ಮಾ. ಅದೆಲ್ಲ ಸುಮ್ಮನೆ ತೋರಿಸ್ಕೊಳಕ್ ಮಾಡಿದ್ದು. ನಾನು ನಿನಗೆ ಸುಳ್ಳು ಹೇಳ್ತಾ ಇದ್ದೆ. ನಾನು ಯಾವುದೇ ಶ್ರೀಮಂತ ಅಲ್ಲ, ಸುಮ್ಮನೆ ನಿನ್ನ ಇಂಪ್ರೆಸ್ ಮಾಡಬೇಕು ಅಂತಿದ್ದೆ. ಯಾಕಂದ್ರೆ ನೀನು ನನ್ನ ಕಂಪ್ನಿಲಿ ಇನ್ವೆಸ್ಟ್ ಮಾಡಬೇಕಾಗಿತ್ತು. ನೀ ನನ್ನ ಹತ್ರ ಸುಳ್ಳು ಹೇಳ್ದ್ಯಾ? ನನ್ನ ಹತ್ರನೇ ನಾಟಕ ಮಾಡ್ತೀಯ? ಮೇಡಮ್ ಬಿಡಿ, ಮೇಡಮ್ ಬಿಡಿ, ಮೇಡಮ್ ಬಿಡಿ, ಅವನ್ನ ಬಿಡಿ. ಈಗ ಏನ್ ಮಾಡ್ಬೇಕು ಅಂತ ಹೇಳಿ. ಈ ಕುರಿ ನಮ್ಗಿಂತ ಬುದ್ಧಿವಂತ ಅಂತ ಗೊತ್ತಾಯ್ತಲ್ಲ, ಈಗ ಏನ್ ಮಾಡೋದು? ನಾನ್ ಅನ್ಕೊಂಡಿದ್ದೆ ದೊಡ್ಡ ಮೀನೆ ತಗ್ಲಾಕೊಂಡಿದೆ ಅಂತ. ಇವನಂತೂ ನಮ್ಗಿಂತ ಕಂಗಾಲಾಗಿದ್ದಾನೆ. ನೀನು ನನ್ನ ಹತ್ರನೇ ನಾಟಕ ಮಾಡ್ತೀಯಾ? ನೀನ್ ಹೇಳಿರೋ ಸುಳ್ಳು ನಿನಗ್ ತುಂಬಾ ಕಷ್ಟ ಕೊಡುತ್ತೆ. ನೀನು ಸಾಹುಕಾರ ಆಗಿರ್ಲಿ ಬಡವ ಆಗಿರ್ಲಿ, ದುಡ್ಡು ನಿನ್ನ ಹತ್ರ ತೆಗಿಸ್ತೀನಿ ನಾನು. ಮೇಡಮ, ದುಡ್ಡು ಎಲ್ಲೂ ಅರೇಂಜ್ ಆಗ್ತಿಲ್ಲ. ನನ್ನ ಬ್ಯಾಂಕಲ್ಲಿರೋ 3 ಲಕ್ಷ ತಗೊಂಡು ಅದನ್ನೇ ಅವ್ರಿಗೆ ಕೊಟ್ಬಿಡೋಣ. ಅವ್ರು ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಅವ್ರಿಗೆ ಹೇಳೋಣ ನನ್ನ ಹತ್ರ ಇರೋದಿಷ್ಟೇ ಅಂತ. ಹೌದಪ್ಪ, ನಾನು ಟ್ರೈ ಮಾಡಿದ್ದೀನಿ. ನಾನು ಯಾರಿಗೆಲ್ಲ ಫೋನ್ ಮಾಡಿದ್ದೀನೋ ಎಲ್ಲರ ಹತ್ರ ಆನಂದ್ ಮೊದಲೇ ಸಾಲ ಮಾಡಿದ್ದಾರೆ. ಅಯ್ಯೋ, ನೀನು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಹೇಳಿದೀವಲ್ಲ ಅವ್ರ ಅಪ್ಪಂಗೆ 10 ಲಕ್ಷ ರೂಪಾಯಿ ವ್ಯವಸ್ಥೆ ಮಾಡ್ತಾನೆ. ಅಯ್ಯೋ, ಏನು ಸಿಗೋದಿಲ್ಲ. ಇವನ್ ಹಿಂದೆ ಬಿದ್ದು ನಾನು ಟೈಮ್ ವೇಸ್ಟ್ ಮಾಡಿದೆ ಅಷ್ಟೇ. ಇವನು ಮಾಡಿದ್ದಕ್ಕೆ ನೀವ್ನಿಗೆ ಸರಿಯಾಗಿ ಆಗ್ಬೇಕು. ಸರಿ, 1/2 ಗಂಟೆ ಆಗಿದೆ, ನಾನು ಅವ್ರ ಅಪ್ಪನ ಹತ್ರ ಮಾತಾಡ್ತೀನಿ. ಮೊದಲು ನಮ್ ಕೈಗೆ ದುಡ್ಡು ಬರ್ಲಿ, ಆಮೇಲೆ ನನ್ನ ಮಗನ ಏನ್ ಮಾಡ್ಬೇಕು ಅಂತ ನೋಡೋಣ. ಸರಿನಾ? ಹಲೋ ಎಮ್ಮುದ್ಕ, ಅರೇಂಜ್ ಆಯ್ತಾ 20 ಲಕ್ಷ ರೂಪಾಯಿ? ನೋಡಿ, ನನ್ನ ಹತ್ರ ಈಗ ಬರೀ 3 ಲಕ್ಷ ಅಷ್ಟೇ ಇದೆ. ಇದು ನನ್ನ ಜೀವನದಲ್ಲಿ ಸಂಪಾದಿಸಿರೋ ದುಡ್ಡು. ಏನು 3 ಲಕ್ಷ ರೂಪಾಯಾ? ಏನ್ ತರಕಾರಿ ಅಂಗಡಿಗೆ ಬಂದಿದ್ಯಾ ತರಕಾರಿ ತಗೊಳಕ್ಕೆ? ಈ ಏಜಲ್ಲಿ ನಾನು ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ಅರೇಂಜ್ ಮಾಡ್ಲಿ? ಬೇರೆಯವರಿಗೂ ಹೇಳಕ್ ಆಗಲ್ಲ. ಒಂದ್ ವೇಳೆ ಸಂಬಂಧಿಕರ ಹತ್ರ ನನ್ ದುಡ್ಡು ಕೇಳಿದ್ರೆ ಅವ್ರು ಪ್ರಶ್ನೆ ಆಗ್ತಾರೆ. ಈ ರಾತ್ರಿ ದುಡ್ಡು ಆಗ್ಬೇಕು ಅಂತ ಈ ವಿಷಯ ಪೊಲೀಸ್ ಅವ್ರಿಗೆ ಗೊತ್ತಾಯ್ತು ಅಂದ್ರೆ. ಸರಿ ಸರಿ, ನೀನು ಆನಂದ್ ಅಕೌಂಟ್ಗೆ ದುಡ್ಡು ಹಾಕ್ಬಿಡು, ನಾವು ತಗೋತೀವಿ. ಮತ್ ಕೇಳು, ಪೊಲೀಸ್ ಹತ್ರ ಹೋಗೋ ತಪ್ಪು ಮಾಡಕ್ ಹೋಗ್ಬೇಡ. ನೀನ್ ಮಾಡೋ ಒಂದ್ ತಪ್ಪು ನಿನ್ ಮಗನ ಪ್ರಾಣಕ್ಕೆ ಆಪತ್ತಾಗುತ್ತೆ. ನೋಡಿ, ನನ್ನ ಆನಂದಿಗೆ ಏನು ಮಾಡಬೇಡಿ. ಹಲೋ ಹಲೋ, ನಿನ್ನಂತ ನತ ದೃಷ್ಟನ್ನ ನಾನು ಇದುವರೆಗೂ ಜೀವನದಲ್ಲಿ ನೋಡಿಲ್ಲ. ನಿಮ್ಮಪ್ಪನ ಹತ್ರ ಅಂತೂ ಜೀವನ ಪೂರ್ತಿ ದುಡಿದಿರೋದು ಬರೀ 3 ಲಕ್ಷನೇ ಇರೋದು. ವೇಸ್ಟ್ ಮಾಡಿ ನೀನು, ಬಿಡಲ್ಲ ನೀನನ್ನ.
ನಿಂತ್ಕೋ ನಿಂತ್ಕೋ. ಸತೋದ ಕಾಮಿನಿನ ಡಬಲ್ ಕ್ರಾಸ್ ಮಾಡಿದ್ರೆ ಇದೇ ಆಗೋದು. ನಾವು ದುಡ್ಡು ಬಿಡೋದು ಬೇಡ. 8 ಗಂಟೆ ಆಯ್ತು, ಇವರಪ್ಪನ ಕಾಲ್ ಮಾಡು. ಮತ್ತೆ ಅವ್ನು ಫೋನ್ ಮಾಡ್ದ. ಹಲೋ, ದುಡ್ಡು ಅಕೌಂಟ್ಗೆ ಹಾಕ್ತೀಯಾ ಇಲ್ವಾ? ನಾನು ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ. ಆ ಬೇಗ ಮಾಡು. ಅಪ್ಪ ಏನ್ ಹೇಳ್ತಿದ್ದಾರೆ ಅವರು? ದುಡ್ಡು ಕೇಳ್ತಾ ಇದ್ದ. ಇರು, ನಾನು ಬರ್ತೀನಿ. ಅರ್ಧ ಗಂಟೆಲ ಅವನ ಅಕೌಂಟ್ಗೆ ದುಡ್ಡು ಹಾಕ್ತಾನೆ. ನೀನು ATM ಗೆ ಹೋಗು, ದುಡ್ಡು ತಗೊಂಡ್ ಬಾ. ಯಾಕೆಂದ್ರೆ ನಾವೀಗ ಈ ಊರು ಬಿಡ್ಬೇಕು. ಸರಿ. ಅಪ್ಪ ಅವ್ರಿಗೆ ದುಡ್ಡು ಸಿಕ್ಕಿರುತ್ತಲ್ವಾ? ಸಿಕ್ಕಿರ್ಬೋದು. ಆದ್ರೆ ನನ್ನ ದೇವ್ರ ಹತ್ರ ಬೇಡ್ಕೊಳ್ಳೋದೇನಂದ್ರೆ, ನನ್ನ ಮಗ ಆನಂದಿಗೆ ಏನೂ ಆಗದೆ ಮನೆಗೆ ಬಂದ್ರೆ ಸಾಕು. ಈ ಆನಂದದ್ದು ಕಾರ್ಡ್ದು ಲಿಮಿಟ್ ₹25,000. ₹25,000 ನಾನು ತೆಗ್ದಾಯ್ತು. ಈಗ ರಾತ್ರಿ 12 ಗಂಟೆ ತನಕ ನಾವು ವೇಟ್ ಮಾಡಬೇಕಾಗುತ್ತೆ. ಅಂದರೆ 12 ದಿನ ಆದಮೇಲೆ ₹3,00,000. ಹಾಳಾದವನು ಇವನಾದರೂ ಸತ್ತ ನಮ್ಮನ್ನು ಸಾಯಿಸ್ಬಿಟ್ಟ. ಈಗೇನಾಯ್ತು ಆಯ್ತು, ನಾವಿಲ್ಲಿಂದ ಬೇಗ ಹೋಗ್ಬೇಕು. ಆನಂದ್ ಇನ್ನೂ ಮನೆ ತಲುಪಿಲ್ಲ, ಮತ್ತೆ ಇವರಪ್ಪ ಪೊಲೀಸ್ನ ಕರ್ಕೊಂಡು ಇಲ್ಲಿಗೆ ಬರ್ತಾನೆ. ಮತ್ತೆ ನಮ್ಗೆ ಅವ್ರ ರಿಸ್ಕು ಆಗ್ಬಾರ್ದು. ನಡಿ. ಇನ್ಸ್ಪೆಕ್ಟರ್ ಸರ್, ನಾನೇನ್ ಮಾಡಿದೆ? ನನ್ನನ್ನು ಯಾಕೆ ನೀವು ಅರೆಸ್ಟ್ ಮಾಡ್ತಿದ್ದೀರಾ? ನೀನು ಏನ್ ಮಾಡಿದ್ಯಾ ಏನ್ ಮಾಡಿಲ್ಲ ಅಂತ ನಮ್ಗೆಲ್ರಿಗೂ ಗೊತ್ತು. ಹರೀಶ್, ಹರೀಶ್. ಹಾ ಸರ್, ಇವಳೆ ಆ ಹುಡುಗಿ, ನೆನ್ನೆ ಆನಂದನ ಕರ್ಕೊಂಡೋಗಿದ್ದು. ಇವತ್ ಬೆಳಗ್ಗೆ ಹರೀಶ್ ಆನಂದ್ ಮನೆಗೆ ಫೋನ್ ಮಾಡಿದಾಗ ಆನಂದ್ ತಂದೆ ಹೇಳಿದ್ರು ನಿನ್ನೆಯಿಂದ ಆನಂದ್ ಮನೆಗೆ ಬಂದಿಲ್ಲ ಅಂತ. ಸರ್, ಅವ್ರ ವಾಯ್ಸ್ ಎಲ್ಲ ನನಗೆ ಗೊತ್ತಾಗ್ಬಿಟ್ಟಿತ್ತು ಸರ್, ಇಲ್ಲೇನೋ ಸಮಸ್ಯೆ ಇದೆ ಅಂತ. ಮತ್ತೆ ಆನಂದ್ ಫಾದರ್ ನಮಗೆ ಇನ್ಫಾರ್ಮೇಶನ್ ಕೊಟ್ಟರು ಆನಂದ್ ಹತ್ರ 2 ಮೊಬೈಲ್ ಇರುತ್ತೆ ಅಂತ. ಅದರಲ್ಲಿ ಒಂದು ಮೊಬೈಲ್ ನೀವು ಯಾವ ಕಾರಲ್ಲಿ ಅವನ್ನ ಇಲ್ಲಿ ಕರ್ಕೊಂಡ್ಬಂದ್ರೋ ಅದರಲ್ಲೇ ಇತ್ತು. ಆ ಫೋನ್ನ ನಾವು ಟ್ರೇಸ್ ಮಾಡಿ ಇಲ್ಲಿವರೆಗೂ ಬಂದಿದ್ದೀವಿ. ಏಯ್ ಹೇಳು, ಆನಂದ್ ಎಲ್ಲಿದ್ದಾನೆ? ಅಂಕಲ್, ಆನಂದ್ನ ಮರ್ಡರ್ ಮಾಡಿಬಿಡ್ತಾರೆ. ಆನಂದ್ನ ಯಾಕೆ ಸಾಯಿಸಿದ್ರಿ? ಹೋಗ್ಲಿ. ನಾವನ್ನ ಸಾಯಿಸ್ಬೇಕು ಅಂತಿರ್ಲಿಲ್ಲ. ಅವನಂತೂ ನನಗೆ ಮೋಸ ಮಾಡ್ಬಿಟ್ಟ. ಅವನು ಶ್ರೀಮಂತ ಅಂತ ಹೇಳ್ಕೊಂಡಿದ್ದ, ಆದ್ರೆ ಕಿಡ್ನಾಪ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ನಮ್ಗೆ ದುಡ್ಡು ಬೇಕಾಗಿತ್ತು, ಅದಕ್ಕೆ ನಾವು ಯೋಚನೆ ಮಾಡಿದ್ವಿ. ಏನೇ ಆದ್ರೂ ದುಡ್ಡು ತಗೊಂಡೇ ಊರು ಬಿಡ್ಬೇಕು ಅಂತ. ಆದ್ರೆ ಅದರಲ್ಲೂ ಅವನ್ ಜಾಣತನ ತೋರಿಸ್ದ, ಓಡೋಗಕ್ ಪ್ರಯತ್ನ ಪಟ್ಟ. ಅದಕ್ಕೆ ನಾವಿಬ್ರು ಅವನ್ನ ಹೊಡೆದ್ಬಿಟ್ವಿ. Oh, my God.